జాస్తి మాట్లాడలేదు కదా, 5 నిమిషాలు ఆమెకి డ్యాన్స్ లో పాటలు అంతా ఉంటుంది, ఎంజాయ్ చేయండి. వేదిక మీద ఆశీర్వాదంత ఎల్లా ముఖండ్రే ఆగో నంగ్లి ముదుగిరే ముదుగిరే గంటూరు ముస్తూరు గ్రామ పంచాయతీయ అధ్యక్షరే ఉపాధ్యక్షరే ಎಲ್ಲಾ ಸದಸ್ಯರೇ ನನ್ನ ಬಂಧು ಭಗಿನಿಯರೇ ವೇದಿಕೆ ಮೇಲೆ ಎಲ್ಲರೂ ಹೆಸರು ಹೇಳಿದ್ರೆ ಅರ್ಧ ಗಂಟೆ ಆಗುತ್ತೆ, ನಿಮ್ಗೆ ತಾಳ್ಮೆ ಇಲ್ಲ, ಇದು ರಸಮಂಜರಿ ಕಾರ್ಯಕ್ರಮ, ಭಾಷಣ ಮಾಡೋ ಕಾರ್ಯಕ್ರಮ ಅಂತ ಯಾರು ಹೆಸರು ಹೇಳ್ತಾ ಇಲ್ಲ ನಾನು. ಅದ್ರ ಮುಖ್ಯವಾಗಿ ಒಂದ್ ಎರಡು ಹೆಸರು ಹೇಳಲೇಬೇಕು, ಈ ಲೋಕಲ್ ಲೀಡರ್ಸ್ ಇದಾರಲ್ಲ, ವೆಂಕಟರಮಣ ರೆಡ್ಡಿ ಅವರು, ಕೃಷ್ಣಾರೆಡ್ಡಿ ಎಕ್ಸ್ ಪಿ ಎಲ್ ಡಿ ಮೆಂಬರ್, ಖಲೀಲ್ ಸಾಬ್, ಸುರೇಶ್ ನಂಗ್ಲಿ, ಅಂಬರೀಶ್ ಮಲ್ಲೇಕೊಪ್ಪ, ಗಡ್ಡೂರ್ ಪ್ರಕಾಶ್, ಮುದುಗೆರೆ ವಿಶ್ವನಾಥ್, ಇನ್ನು ಅನೇಕರು ಬಿಟ್ಟೋಗಿದ್ದ ಕ್ಷಮಿಸಿ ದಯವಿಟ್ಟು. ಈಗ ಇದು 3ನೇ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅಂತ ಕಾಣುತ್ತೆ. ಮೊದಲೊಂದಾಯಿತು, ಮೊನ್ನೆ ನಮ್ಮ ಮಂಜಣ್ಣವ್ರದೊಂದಾಯಿತು, ಇವತ್ತು ನಮ್ಮದು. ಒಂದು ಹೇಳ್ತೀನಿ, ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ದೇವಸ್ಥಾನ ಕಾಣಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಮಂಜಣ್ಣವರು, ಎಕ್ಸ್ ಎಮ್ ಎಲ್ ಎ. ನಮ್ಗೆ ಹೇಳಿದ್ರು ಮಂಜಣ್ಣವರು ಇದಕ್ಕೆ ಸಹಾಯಾರ್ಥ ಮಾಡಿದ್ರು ಅಂತ. ಅದರಿಂದ ಅವನ್ನ ನಾವು ಇವತ್ತು ನೆನೆಸ್ಕೊಳ್ಳಲೇಬೇಕು. ಈಗ ಕೆಲವು ಕೋರಿಕೆಗಳು ನನ್ನ ಕೇಳಿದ್ದಾರೆ ಇವರು, ಯಾರು ಶಂಕರೆಡ್ಡಿ ಅವರು, ಐಮಾಸ್ ಲೈಟ್ ಬೇಕು, ಸಿ ಸಿ ರೋಡ್ ಬೇಕು, ಕುಡಿಯೋ ನೀರು ವ್ಯವಸ್ಥೆ ಬೇಕು ಅಂತ. ಅದೆಲ್ಲ ನಾನು ನನ್ನ ಕಡೆ ನಾನು ಮಾಡ್ಕೊಡ್ತೀನಿ, ಯಾಕಂದ್ರೆ ಬಹಳ ಪವಿತ್ರವಾದ ಒಂದು ಜಾಗ. ಆಂಜನೇಯ ಎಲ್ಲರಿಗೂ ಒಂದು ಶಕ್ತಿ ಕೊಡ್ತಾನೆ, ಆ ಶಕ್ತಿ ಇದ್ರೆ ನಾವು ಕೆಲಸ ಕಾರ್ಯಗಳು ಮಾಡೋದು. ಈಗ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ದಿವಸ ಸಿಹಿ ಕಹಿ ಎಲ್ಲ ಇರುತ್ತೆ, ಜೀವನ ಅಂದ್ರೆ ಸಂತೋಷ ಇರುತ್ತೆ, ದುಃಖ ಇರುತ್ತೆ, ಎರಡನ್ನೂ ತೂಗಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಜೀವನ ಯಾವಾಗಲೂ ಏನು ಸುಖವಾಗಿ ಇರಬೇಕು ಅನ್ನೋದು ಆಗೋದಿಲ್ಲ. ದೇವರು ಕಷ್ಟನೂ ಕೊಡ್ತಾನೆ, ನಿಮ್ಗೆ ಪರೀಕ್ಷೆ ಮಾಡ್ತಾನೆ. ಹಂಗಾಗಿ ನಾನೆಲ್ಲ ದೇವರಲ್ಲಿ ಬೇಕಾದಿಷ್ಟೇ, ನಿಮಗೆ ದೇವರು ಯಾವಾಗಲೂ ಸುಖವಾಗೇ ಇಡಲಿ ಆದಷ್ಟು ಅಂತ, ದುಃಖ ಕಡಿಮೆ ಮಾಡಲಿ. ಯಾಕಂದ್ರೆ ಈ ಸಾರಿ ಹೆಚ್ಚಿಗೆ ಮಳೆ ಆಗಿದೆ, ನಿಮೇನು ತೊಂದರೆ ಇಲ್ಲ. ನಮ್ಮ ಫೇಮಸ್ ನಂಗ್ಲಿ ಕೆರೆ ಇದೆ, ದೊಡ್ಡ ಕೆರೆ, ನಮ್ಮ ಒಂದು ಕ್ಷೇತ್ರ ಮುಳುವಾಗಲು ಕ್ಷೇತ್ರನ ವಿಧಾನಸೌಧದಲ್ಲಿ ನಾನು ಮಾತಾಡಿದ್ದಕ್ಕೆ ಇದನ್ನ ಒಂದು ಪ್ರವಾಸಿ ತಾಣ ಅಂತ ಘೋಷಣೆ ಮಾಡಿದ್ದಾರೆ ಸರ್ಕಾರ. ಇದು ಒಂದು ಟೂರಿಸ್ಟ್ ಸೆಂಟರ್, ಟೂರಿಸ್ಟ್ ಸೆಂಟರ್ ಮಾಡಿದ್ದಾರೆ. ಅವನಿ ದೇವಸ್ಥಾನ, ರಾಮಲಿಂಗ ದೇವಸ್ಥಾನವನ್ನು ಅದಕ್ಕೆ ಸೇರಿಸಿದ್ದಾರೆ. ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಒಂದು ಬರ್ತಾ ಇದೆ, ನಮ್ಮ ದೇವರಾಜ ಸರ್ವೆ ನಡೀತಾ ಇದೆ. ನನ್ನ ಅವಧಿ ಮುಗಿಯಷ್ಟಕ್ಕೆ ಇಂಡಸ್ಟ್ರೀಸ್ ಬರಬೇಕಂತ ಒಂದು ಆಸೆ ಇದೆ, ಕನಸಿದೆ, ಅದು ನನಸು ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಇದ್ರೆ ನಾನು ಡೆಫಿನೆಟ್ ಆಗಿ ಇಂಡಸ್ಟ್ರೀಸ್ ತರಿಸಿ ಎಂಪ್ಲಾಯ್ಮೆಂಟ್ ಎಲ್ಲರಿಗೂ ಕೆಲಸ ಕೊಡೋ ಒಂದು ವ್ಯವಸ್ಥೆ ನಾನು ನಿಮಗೆ ಮಾಡ್ತೀನಿ. ನೀವು ಈಗಾಗಲೇ ಗೊತ್ತಿದೆ ಏನೇನು ಬೇಕು ಮೂಲಭೂತ ಸೌಕರ್ಯಗಳು, ಅದ್ರ ಬಗ್ಗೆ ನಾನು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಒಂದು ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪಾರ್ಕ್ ಇರ್ಬೋದು, ನಿಮಗೆ ಬಸ್ ಸ್ಟಾಪ್ ಇರ್ಬೋದು, ಬಸ್ಸಿನ ಓಡಾಟ ಇರ್ಬೋದು, ಎಲ್ಲ ನಿಮಗೆ ದಿನನಿತ್ಯದ ಸೌಕರ್ಯ ಏನೇನು ಬೇಕು ಅದು ನನ್ನ ಗುರಿ ಅಷ್ಟೇ. ಇನ್ನು ಬೇರೆ ವಿಷಯಗಳ ಬಗ್ಗೆ ನನ್ನ ತಲೆಯನ್ನು ಕೆಲಸಕೊಳ್ಳಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ನೀವೆಲ್ಲ ನೀವಂತ ನನಗೆ ಓಟೆ ಗೆಲ್ಪಿ ಚಿನ್ನರು, ನೀ ಗುಣ ತೀರ್ಪು ಇಲ್ಲ ಅಂತೆ, ಏನಿಲ್ಲ, ನಾನು ಪೊಲ್ಲು ಚೇಯಲ್ಲ, ತೀರ್ಪು ಇಲ್ಲ, ಅದೇ ನಾನು ಆಸ ಅಂದ್ರೆ మీ విశ్వాసము మా దగ్గర ఉంది, మా పైన రావాలా, నేను అంతే దీన్ని పని చేసి మీకు ఇస్తాను అని చెప్తాను. మీది హైవే పక్కన ఉండరు, తిరుపతికి రెండు 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 క్లోజ్ అప్ వచ్చి మీరు మీరంతా పుణ్యవంతులు, ఇక్కడ తిరుపతి దగ్గర ఉండరు. దేవుడు మంచి చేయని మీకంతా బాగా సుఖము శాంతి దేవుడు ఈని బాగా బతకండి అని చెప్పేసి ఇంకేమైనా ఉంటే కోరికలు నేనుగా వచ్చి దగ్గర వచ్చి మాట్లాడొద్దో, లీడర్లు వద్దో, మీరే నేరుగా రండి నా దగ్గర, సైడ్గా వచ్చి పని చేసుకొని పోండా. ఎవడూ ఉంటాను నేను, వారంలో 5-6 నాళ్ళు ఇక్కడే ఉంటాను, ఎవడూ సిక్తాను దొరుకుతాను నేను ఆఫీస్కి రండా, లేకుంటే మాది ఫార్మ్ హౌస్ ఉంది అక్కడ రండా, మీకు ముందు కొరతలు ఏముంటే నివాసం పోండా అని చెప్తా. ఈ పొద్దున నీకు ఇప్పుడు చాలా సంతోషమైంది, మిమ్మల్ని అంతా చూసి 1000 జన్లకు వచ్చిండారు, ఇంకా నెక్స్ట్ ఇయర్ పిలిస్తే నెక్స్ట్ ఇయర్ వస్తానని చెప్తా. మీకు ఏం కావాలో సౌకర్యాలు సౌలభ్యాలు నేను చేస్తానని మాట ఇచ్చి మీకంతా వందం చేసి నా మాట ముగిస్తాను. జై జై కర్ణాటక.